ಪುರಂದ್ರದಾಸರಿ ಏನಾಗಿದೆ ನಮ್ಮ ದೇಹದಲ್ಲಿ ಅಂದರೆ ಮೊದಲು ನೀನು ಮಾಡಬೇಕಾದದ್ದು ಕಷ್ಟಕರ್ತವೆಂಬ ಕುರಿಯಣ್ಣ ಅದನ್ನು ತಂದು ಕಟ್ಟಿ ತಲೆಯನು ಹೊಡೆಯಬೇಕಣ್ಣ ಕಷ್ಟಕರ್ತ ಏನದು ಕಷ್ಟಕರ್ತ ಯಾರು ಅಂದರೆ ಇಲ್ಲಿ ಕಷ್ಟ ತರ್ಕ ಕಷ್ಟತರ್ಕವೆಂಬ ಕಷ್ಟ ತರ್ಕಗಳು ನಾವು ಆಚರಣೆಯನ್ನು ಮಾಡುತ್ತೇವೆ ದೇವಸ್ಥಾನಕ್ಕೆ ಬರ್ತೇವೆ ನಮ್ಮ ನಮ್ಮ ಕುಲಕ್ಕೆ ಹೇಳಿದ ಆಚರಣೆಯನ್ನು ಒಬ್ಬ ಸಾತ್ವಿಕನಾದವನು ಮಾಡ್ತಾನೆ ತನ್ನ ಕೈಲಾದಷ್ಟು ಸ್ನಾನ ಸಂಧ್ಯಾ ವಂದನೆ ದೇವ್ರ ಪೂಜೆ ಅವನ ಲಿಮಿಟ್ ಎಷ್ಟೋ ಬಾವಿನೋ ಬೋರ್ವೆಲ್ಲೋ ಏನು ಸಾಧ್ಯವೋ ಅಂತೂ ಮಾಡ್ತೇವೆ ಮಾಡಿದ ಮೇಲೆ ನಮಗೊಂದು ಡೌಟ್ ಇದೆ ಇಷ್ಟೆಲ್ಲ ಮಾಡ್ತಾ ಇದ್ದರು ಇದು ದೇವರು ಮುಟ್ಟತ್ತೋ ಇಲ್ಲೋ ಇದು ಪ್ರತಿಯೊಬ್ಬರಿಗೂ ಇದೆ ಇಲ್ಲ ರೀ ಮುಟ್ಟೆ ಮುಟ್ಟತೆ ದೇವರು ಹೇಳಿದಾನೆ ಪ್ರಮಾಣಗಳು ಎಷ್ಟೇ ಕೊಟ್ಟರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಭಕ್ತಿಯಿಂದ ದೇವರ ಆರಾಧನೆ ಮಾಡು ಮುಟ್ಟೆ ಮುಟ್ಟತ್ತೆ ಏನೋ ಅಪ್ಪ ನನಗಂತೂ ಡೌಟ್ ಅದು ದೇವರು ಮುಟ್ಟಿದರೆ ಅವ್ರು ಯಾಕೆ ಅಷ್ಟು ಕಷ್ಟಪಡ್ತಾಯಿದ್ರು ಅಂತ ಯಾರನ್ನೋ ತೋರಿಸ್ ಹೇಳ್ತೀವಿ ಅವ್ರು ನೋಡಿರಿ ನನಗಿಂತ ಚೆನ್ನಾಗಿ ಒಂದೇ ಮಾಡ್ತಾರೆ ಅವರು ಸಂಧ್ಯಾವನ್ನೇ ಕೂತ್ರೆ ಅರ್ಘ್ಯ ಪ್ರಧಾನಕ್ಕೆ ಬರಬೇಕಾದ್ರೆ ಎರಡು ಗಂಟೆ ಬೇಕು ಆದರೂ ಮೊನ್ನೆ ಸಂಧ್ಯಾ ಒಂದೇ ಕೂತಾಗೆ ಯಾರೋ ಅವ್ರ ಪಾತ್ರೆ ಹೊಡ್ಕೊಂಡು ಹೊಟ್ಟೋದ್ರು ಹೀಗೆ ನಾವು ಪ್ರತಿಯೊಂದು ಧಾರ್ಮಿಕವಾದ ವಿಷಯದಲ್ಲಿ ಡೌಟು ಪಡ್ತಾ ಇರ್ತೇವೆ ಆಗತ್ತೋ ಇಲ್ಲೋ ಆಗತ್ತೋ ಇಲ್ಲೋ ಆ ತರ್ಕ ಇದೆ ನಮ್ಮಲ್ಲಿ ಎಷ್ಟೇ ಪ್ರಮಾಣಗಳನ್ನು ಕೊಟ್ಟರು ವೇದ ಇತಿಹಾಸ ಪುರಾಣ ಯಾವುದನ್ನೇ ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲ ಕುತರ್ಕಗಳನ್ನು ಮಾಡ್ತಾ ಇದ್ದೀವಿ ಹೌದಪ್ಪ ದೇವರಿದ್ದಾನೆ ಅಂತೀಯಲ್ಲ ಹಾಗಾದರೆ ದೇವರನ್ನು ನಂಬೋದು ಅವ್ರಿಗೆ ಅದಾಗಬಾರ್ದಾಗಿತ್ತು ಇದಾಗಬಾರ್ದಾಗಿತ್ತು ಎಷ್ಟೋ ಬಾರಿ ನಮ್ಮಲ್ಲೇ ಬರುತ್ತಲ್ರಿ ಅವ್ರು ಅಷ್ಟೆಲ್ಲ ದೇವರನ್ನು ನಂಬಿದ್ರು ಅವ್ರಿಗೆ ಯಾಕೆ ಹೀಗಾಯಿತು ಇವ್ರಿಗೆ ಯಾಕೆ ಹೀಗಾಯಿತು ಅವ್ರಿಗೆ ಯಾಕೆ ಕಾಲು ಮುರಿತು ಇವ್ರಿಗೆ ಯಾಕೆ ಆಕ್ಸಿಡೆಂಟ್ ಆಯಿತು ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ನೀವೇ ಅಂತೀರಿ ಅವರ ಹೃದಯದಲ್ಲಿ ದೇವ್ರು ನಿಂತಾನೆ ಅಂತ ಹೀಗೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡತ್ತೆ ಅದೇ ಕುತರ್ಕ ಕಷ್ಟತರ್ಕವೆಂಬ ಕುರಿಯಣ್ಣ ಕುರಿ ಅದರದೇ ಗುಂಗದು ಸಾಮಾನ್ಯವಾಗಿ ಹಳ್ಳಕ್ಕೆ ಬೀಳೋ ಪ್ರಾಣಿ ಅಂತ ಕುರಿಯನ್ನು ಕರೀತಾರೆ ಈ ಕಷ್ಟ ಹಿಂದಿನ ಪಾಪದಿಂದ ನಮಗೆ ಕಷ್ಟಗಳು ಕಷ್ಟಗಳು ಅಂದರೆ ಇದರಲ್ಲಿ ಅಪನಂಬಿಕೆ ಶಾಸ್ತ್ರದಲ್ಲಿ ನಾವು ಮಾಡುವ ಕ್ರಿಯೆಗಳಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆ ಇಲ್ಲ ಅದು ಕಷ್ಟ ಯಾಕೆ ಅಂದರೆ ಹಿಂದಿನ ಪಾಪದಿಂದ ತರ್ಕವೆಂಬ ಕುರಿಯಣ್ಣ ಆ ಕುರಿಯನ್ನು ನೀನು ತಂದು ಕಟ್ಟು ಅದರ ತಲೆಯನ್ನು ಹೊಡಿ ಅದನ್ನು ತಲೆ ಹೊಡೆಯೋದು ಅಂತಂದರೆ ಈ ತರ್ಕವನ್ನು ಮಾಡದೇ ಇರುವಂತೆ ವಿಶೇಷವಾಗಿ ದೇವರನ್ನು ಪ್ರಾರ್ಥನೆ ಮಾಡು ಸ್ವಾಮಿ ಆ ಹಿಂದಿನ ಪಾಪದಿಂದ ನಾನು ಎಷ್ಟೇ ಪ್ರಮಾಣ ಇದ್ದರೂ ವಿಶ್ವಾಸ ಪಡ್ತಾ ಇಲ್ಲ ಸಂದೇಹವನ್ನು ಪಡ್ತಾ ಇದೀನಿ ಸಂದೇಹ ಇರಬಾರ್ದು ಸಂಶಯಾತ್ಮ ವಿನಶ್ಯತಿ ನಾನು ಇದನ್ನು ಮಾಡಿದೇನೆ ದೇವರ ರಕ್ಷಣೆ ಮಾಡ್ತಾನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ ವಿಶ್ವಾಸ ಮಾಡಿ ಎಷ್ಟೋ ಜನ ಏನಿಲ್ಲ ನಮ್ಮ ನಮ್ಮ ಗುರುಗಳಲ್ಲಿ ಹೋಗಿ ಸ್ವಾಮಿ ನಮಗೆ ಹೀಗೆ ತೊಂದರೆ ಆಗಿದೆ ನೀವು ಮಂತ್ರಾಕ್ಷತೆ ಕೊಟ್ಟರೆ ಅದು ಫಲ ಆಗತ್ತೆ ಪ್ರಾಮಾಣಿಕವಾಗಿ ವಿಶ್ವಾಸ ಮಾಡಿ ಹೋದಾಗ ಸಾವಿರಾರು ಜನಕ್ಕೆ ಫಲ ಆಗಿದೆ ಭಕ್ತಿಯಿಂದ ನಾವು ವಿಶ್ವಾಸ ಮಾಡಿ ಅವರು ಕೊಟ್ಟ ಹಿಡಿಮಂತ್ರ ಆಖ್ಯತೆ ಏನು ಹಿಡಿಮಂತ್ರಾಖ್ಯತೆ ಮನೆಗೆ ತೊಗೊಂಡೋಗಿಟ್ರೆ ಅದು ಬಂಗಾರದ ಕಾಸಾಗೋದಿಲ್ಲ ಆದರೆ ನನಗೆ ಬೇಕಾದ ಎಲ್ಲ ಪರಿಕರಗಳನ್ನು ಒದಗಿಸುವಂತೆ ದೇವರು ಪ್ರೇರಣೆ ಮಾಡಿರ್ತಾನೆ ಹಣ ಬೇಕು ಹಣ ಸಿಕ್ಕಿರೋದಿಲ್ಲ ಅಥವಾ ಯಾವುದೋ ಡಾಕ್ಟರ್ ಬರ್ತಾನೆ ಅಂದ್ಕೊಂಡಿರ್ತೀವಿ ಅವನು ಸಿಕ್ಕಿರೋದಿಲ್ಲ ಅಥವಾ ಇನ್ನು ಏನೇನೋ ಪೇಷಂಟಲ್ಲೇ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಹಣ ಇದೆ ಡಾಕ್ಟರ್ ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರ ಬಾಡಿನೇ ನಮಗೆ ಕೋಆಪ್ರೇಟ್ ಮಾಡ್ತಾಯಿಲ್ಲ ವಾಟ್ ವಿ ಕ್ಯಾನ್ ಡೂ ಅಂತಾರೆ ಕೆಲವೊಮ್ಮೆ ಎಲ್ಲ ಇದೆ ಹಣ ಇದೆ ಯಾರು ನೂರು ಜನ ಡಾಕ್ಟರನ್ನು ಕರೆಸ್ತೇನೆ ನಾನು ನನ್ನಲ್ಲಿ ಹಣ ಇದೆ ಆದರೆ ದೇಹವೇ ಆ ಟ್ರೀಟ್ಮೆಂಟ್ಗೆ ವಾ ಒಪ್ಕೊಳ್ಳೋದಿಲ್ಲ ಅಂದರೆ ಏನು ಮಾಡೋದು ಆಗ ನೀನೇನೂ ಮಾಡಲಿಕ್ಕೆ ಹೋಗಬೇಡ ಆಗಲ್ಲ ಯಾವಾಗಲೂ ನೀನು ಮಾಡಿಸೋದು ಮಾಡಿಸೋ ಅವನು ಬಿ ಪಿ ಇದೆ ಶುಗರ್ ಇದೆ ಅಥವಾ ಹಾರ್ಟ್ ಬ್ಲಾಕ್ ಆಗಿದೆ ಅಂಥೇಳಿ ಸ್ವಾಮಿ ಇನ್ನೊಂದಿಷ್ಟು ಮಂತ್ರಾಖ್ಯತೆ ಜಾಸ್ತಿ ಕೊಡ್ರಿ ಅದನ್ನೆಲ್ಲ ನಾನು ಪುಡಿ ಮಾಡಿ ರೊಟ್ಟಿ ಕೊ ತಟ್ಟಿ ಕೊಟ್ಟುಬಿಡ್ತೇನೆ ಮಂತ್ರಾಖ್ಯತೆ ರೊಟ್ಟಿ ತಿಂದರೆ ಬ್ಲಾಕ್ ಅವೆಲ್ಲ ಕ್ಲಿಯರ್ ಕ್ಲಿಯರ್ಗೆ ಆಗೋದಿಲ್ಲ ಗುರುಗಳ ಅನುಗ್ರಹದಿಂದ ಗುರುಗಳು ಕೊಟ್ಟ ಮಂತ್ರಾಕ್ಷತೆಯಿಂದ ಅವರ ಮೇಲೆ ಮಾಡಿದ ವಿಶ್ವಾಸದಿಂದ ಅವನಿಗೆ ಯಾವ ತೊಂದರೆಯಿಂದ ಟ್ರೀಟ್ಮೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ ಇತ್ತು ಅದನ್ನು ದೇವರು ಪರಿಹಾರ ಮಾಡ್ತಾನೆ ಅದು ಹೇಗೆ ಮಾಡ್ತಾನೆ ಅದು ದೇವರಿಗೆ ಗೊತ್ತು ಪ್ರಾಬ್ಲಮ್ ಕೊಟ್ಟವನಿಗೆ ಸಾಲ್ವ್ ಮಾಡೋದು ಗೊತ್ತು ಅದನ್ನು ನಾನು ನಿನಗೆ ವ್ಯವಸ್ಥೆಯನ್ನು ಮಾಡ್ತೀನಿ ಆದರೆ ನೀನು ವಿಶ್ವಾಸವನ್ನು ಮಾಡು ವಿಶ್ವಾಸವನ್ನು ಮಾಡಿದಾಗ ಖಂಡಿತ ಖಂಡಿತ ಆಗತ್ತೆ ಆದ್ದರಿಂದ ಪ್ರಾಚೀನ ಪಾಪಗಳಿಂದ ನಮಗೆ ಅವಿಶ್ವಾಸ ಬಂದಿದೆ ನಾವು ಸಂಶಯ ಕುರಿ ಸಂಶಯವನ್ನು ಪಟ್ಟಂತೆ ಇದ್ದೇವೆ ಆ ಸಂಶಯ ಹೋಗಬೇಕು ಅಂತಾದರೆ ನೀನು ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡು ಆದ ಮೇಲೆ ಮುಂದಂದರು ಕಷ್ಟತರ್ಕವೆಂಬ ತರ್ಕವೆಂಬ ಕುರಿಯಣ್ಣ ಅದನ್ನು ಕಟ್ಟಿ ಹೊಡೆಯಬೇಕಣ್ಣ ಅಷ್ಟಮದ ಕುರಿಗಳನ್ನು ಕಟ್ಟಿ ತಲೆಯನ್ನು ಚಂಡಾಡಿ ಅದರಲ್ಲಿ ಏನಾಗಿದೆ ಎಂಟು ಮದ ಅಂತ ಮನುಷ್ಯನಿಗೆ ಯಾವುದ್ಯಾವುದು ಒಂದು ಮದ ಇದ್ದರೆ ಕಷ್ಟ ಮದ ಅಂದರೆ ಅಹಂಕಾರ ಸೊಕ್ಕು ಅಂತೀವಲ್ಲ ಅದು ಯಾವುದ್ಯಾವುದು ಒಬ್ಬೊಬ್ಬರಿಗೆ ಒಂದೊಂದು ಮದ ಅಷ್ಟೂ ಇದು ಬಿಟ್ಟರೆ ಗೋವಿಂದ ಮನೆಯಲ್ಲಿ ಬೇಕಾದಷ್ಟು ಧವಸಧಾನ್ಯ ಇದೆ ಅದೊಂದು ಮದ ನಮಗೇನು ರೀ ರೇಷನ್ನು ಕೊರತೆಯೇ ಇಲ್ಲ ಇನ್ನೂರು ಎಕರೆ ಭೂಮಿ ಇದೆ ಅಥವಾ ಇನ್ನೂರು ಎಕರೆ ಭೂಮಿಗೆ ಮೀಗೆಲ್ಲ ಇಲ್ಲ ಅದು ರೂಲ್ಡ್ ಔಟ್ ಬೆಂಗಳೂರಲ್ಲಿದ್ದವ್ರು ಇನ್ನೂರು ಎಕರೆಯಲ್ಲಿ ನಮ್ಮ ಮನೆಗೇನು ಏನು ಯೋಚನೆ ಇಲ್ಲ ಪ್ರತಿ ವರ್ಷ ನಾನು ವರ್ಷದ ಪ್ರಾರಂಭದಲ್ಲೇ ಆ ವರ್ಷಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ಹೋದ ವರ್ಷವೇ ತಂದಿಟ್ಕೊಂಡ್ಬಿಡ್ತೀನಿ ಏನು ಯೋಚನೆ ಇಲ್ಲ ಎಲ್ಲಿವರೆಗೂ ಅಂದರೆ ಇನ್ನು ಕೆಲವರು ಈ ಮಾತಿನ ಹೋಗ ವೇಗ ಗೊತ್ತಾಗಲ್ಲ ಒಂದು ವೇಳೆ ನಾ ಹೋದರೂ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಇಟ್ಟಿನಿ ನೀವು ಅಕ್ಕಿ ಅಕ್ಕಿಯಲ್ಲಿ ಬೇಕಾಗತ್ತೆ ನಾ ಒಂದಿಷ್ಟು ಕಾಳು ಅಷ್ಟೇ ಹಾಗಾಗಿ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ಪದ ಮದ ಧಾತ್ರಿ ಮದ ಇನ್ನು ವೆಂಬ ಮದ ಭಿನ್ನ ಕೇ ಬಾಯಿಲ್ಲವಯ್ಯ ಅನ್ನಂತ ಪರಾಧ ಎನ್ನಲ್ಲಿ ಇರಲು ಅನ್ನ ಮದ ಅನ್ನ ಅಂದರೆ ಬರೀ ಅನ್ನ ಅಂತಲ್ಲ ನನಗೆ ಬೇಕಾದಷ್ಟು ತಿನ್ನಲಿಕ್ಕಿದೆ ಯಾರೋ ನಮ್ಮ ಮನೆಗೆ ಊಟಕ್ಕೆ ಕರೀತಾರೆ ಇನ್ನೊಬ್ಬರ ಮನೆಗೆ ನಮ್ಮ ಮನೆಗೆ ಸ್ವಾಮಿಗಳು ಬರ್ತಾರೆ ಅಥವಾ ಏನೋ ಕಾರ್ಯಕ್ರಮ ಇದೆ ಕಾರಣ ಇವನಿಗೆ ಆಗೋದಿಲ್ಲ ಅಂತ ಹೇಳಿ ಇಲ್ಲ ಆಗೋದಿಲ್ಲ ನನಗೇನೋ ಆರೋಗ್ಯ ಸರಿ ಇಲ್ಲ ಹೊತ್ತೊತ್ತಿಗೆ ಊಟ ಆಗಬೇಕು ಆಮೇಲೆ ಮನೆಗೆಲ್ಲ ಬರೋಲ್ಲ ರೀ ಅವ್ರು ಯಾವಾಗೋ ಬರ್ತಾರೆ ಏನೋ ಆಗುತ್ತೆ ಏನೇನೋ ಹಾಕ್ತಾರೆ ಅದು ಕ್ಲೀನ್ಲಿನೆಸ್ ಇಲ್ಲ ನಿಮಗೆ ನಾವು ಬೇಕಾದಷ್ಟು ರೀ ಇನ್ನೊಬ್ಬರ ಮನೆಗೆ ಬರೋ ಯೋಗ್ಯ ನಮಗೆ ಯೋಚನೆಯೇ ಇಲ್ಲ ಈ ತಲೆಹರಟೆ ಯಾಕೆ ಮಾಡ್ತೀವೋ ಒಂದಿನ ದೇವರು ಭಿಕ್ಷಾಪಾತ್ರೆ ಕೊಟ್ಟ ಅಂದರೆ ಅವ್ರ ಮನೆ ಮುಂದೆ ಹೋಗಿ ನಿಲ್ಲಬೇಕಾಗತ್ತೆ ಏನೋ ನನಗೆ ಆಗೋದಿಲ್ಲ ಅಥವಾ ಬರ್ತೇನೆ ಅಂತ ಹೇಳಿ ಇನ್ನೂರು ಜನ ಬಂದಾಗ ನೀವು ಬಂದಿದ್ದೇನೋ ಬಿಟ್ಟಿದ್ದೇನು ಯಾರು ಕಾಯ್ತಾರೆ ಅನ್ನ ಮದ ಅರ್ಥಮದ ಅದಕ್ಕಿನ್ನ ಹೆಚ್ಚಿಂದ ಈ ಅರ್ಥದ್ದು ಕೈ ತುಂಬ ದುಡ್ಡಿದೆ ಅಂದರೆ ಅವನ ಬಾಡಿ ಲ್ಯಾಂಗ್ವೇಜೇ ಬೇರೆ ಅವನು ಅವ್ನು ಮಾತಾಡ್ಸೋ ರೀತಿ ಅವನ ನೋಟ ಅವನ ಚಿಂತನೆಗಳು ಈಗ ಹಾಂ ಅನೇಕ ಬಾರಿ ಅಂತಿರ್ತೀವಿ ಆಟೋ ಹತ್ತಿ ರೇಟ್ ಕೇಳೋರು ರೇಟ್ ಕೇಳಿ ಹತ್ತೋರು ಅಂತ ರೇಟ್ ಕೇಳಿ ಏನಪ್ಪ ಬರ್ತೀಯಾ ನಮ್ಮ ಏರಿಯಾಕ್ಕೆ ಅವನು ಬರೋದಿಲ್ಲ ಮೀಟ್ರ್ ಮೇಲೆ ನೂರು ಐವತ್ತು ಹೀಗೆಲ್ಲ ಅಂದು ಬಾರ್ಗೈನ್ ಮಾಡಿ ಏನೋ ನಾವು ಅವನು ಒಂದು ವ್ಯವಸ್ಥೆ ಇನ್ನು ಕೆಲವರು ಹತ್ತು ಕೊಡ್ತಾರೆ ಸ್ವಾಮಿ ನಾ ಬರಲ್ಲ ಎಷ್ಟು ಬೇಗ ತಗೋ ನಡಿ ಇದು ಅರ್ಥಮದ ಅದು ತುಂಬ ಅನರ್ಥಕ್ಕೆ ಕಾರಣ ಆಗತ್ತೆ ಮನುಷ್ಯನಿಗೆ ಹಣ ಬೇಕು ಅದು ತುಂಬ ಜಾಸ್ತಿಯಾಗಿ ಅದು ಮದಕ್ಕೆ ಕಾರಣ ಆದರೆ ಅಧಪ್ಪತನಕ್ಕೆ ಕಾರಣ ಆಗತ್ತೆ ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ ಅಂತ ಪುರಂದ್ರದಾಸರಂತಾರೆ ಪ್ರಾಯ ನಾವೆಲ್ಲ ಆ ಮಟ್ಟ ಮುಟ್ಟೇ ಇಲ್ಲ ಇನ್ನು ಅರ್ಥಮದ ಆ ಎಷ್ಟು ಬೇಕೋ ಅಷ್ಟು ಚಲ್ಲೋ ಅಷ್ಟು ಮುಟ್ಟಿಲ್ಲ ಹಾಗಾಗಿ ಅನ್ನ ಮದ ಅರ್ಥಮದ ಅಖಿಲ ವೈಭವದ ಮದ ಇನ್ನೊಂದು ಅಖಿಲ ವೈಭವ ಎಲ್ಲ ವೈಭವ ಇದೆ ಅವ್ನಿಗೆಲ್ಲ ಇನ್ಫ್ಲೂಯೆನ್ಸ್ ಇದೆ ಎಮ್ ಎಲ್ ಎ ಗೊತ್ತು ಎಮ್ ಪಿ ಗೊತ್ತು ಮತ್ತೊಬ್ಬರು ಗೊತ್ತು ಮದೊಬ್ಬರು ಗೊತ್ತು ಅಂದ್ಬಿಟ್ರೆ ಅವನ ನೀತ ನಮಗೇನು ರೀ ಎಲ್ಲರೂ ಗೊತ್ತು ಅಲ್ಲ ರೀ ಹೆಲ್ಮೆಟ್ ಹಾಕ್ಕೊಂಡು ಹೋಗಿರಿ ಅಯ್ಯೋ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಜೋಬಲ್ಲೇ ಇದೆ ಅಂತ ಆ ಹೆಲ್ಮೆಟ್ ಸಲುವಾಗಿ ಯಾರ್ಯಾರಿಗೋ ಫೋನ್ ಮಾಡಿ ಆ ಐ ಜಿಗೆ ಫೋನ್ ಯಾಕೆ ಬೇಕಪ್ಪ ಒಂದು ಹೆಲ್ಮೆಟ್ ಹಾಕ್ಕೊಂಡು ನಿನ್ನ ತಲೆನೂ ಗಟ್ಟಿ ಇದು ಬೇಡ ಏನೋ ಅವ್ರದ್ದು ಇರಲಿ ಸಣ್ಣ ಪುಟ್ಟದ್ದಕ್ಕೆ ಅತಿ ದೊಡ್ಡ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿಸೋರು ನಮ್ಗೆ ಸ್ವಾಮಿಗಳು ತುಂಬ ಗೊತ್ತೋ ರೀ ಗೊತ್ತೇನು ಮುಂದೆ ಮೊನ್ನೆ ಮಠದಲ್ಲಿ ಗಲಾಟೆನೇ ಮಾಡಿಬಿಟ್ಟೆ ನಾನು ನಂಗೆ ಹರಿದೋಗಿರೋ ಎಲೆ ಕೊಟ್ಟಿದ್ರು ತಕ್ಷಣ ಸ್ವಾಮಿಗಳು ಫೋನ್ ಮಾಡಿ ಸ್ವಾಮಿಗಳ್ಗೆ ಹೇಳಿ ಅವರು ಎಲೆ ಕೊಟ್ಟ್ಯಾರ ಆಮೇಲೆ ಗೊತ್ತಾಯಿತು ಮುಂದಿನ ಸಲಿಂದ ಮಠಕ್ಕೆ ಸೇರಿಸ್ಬೇಡ್ರಿ ಅಂತಾನೂ ಹೇಳಿದ್ದು ಏನೋ ಪ್ರಸಾದ ಅಂತ ಹೋಗಿರ್ತಿ ಸ್ವಲ್ಪ ಅದು ಎಲೆ ಮಧ್ಯ ಅಲ್ಲ ಅಂಚಲ್ಲಿ ಚೂರು ಹರಿದಿತ್ತು ನಾನು ಮಠಕ್ಕೆ ಬಂದಾಗ ಹೀಗೆ ಹಾಕೋದ ಎಲೆ ಹರಿದಿದ್ದು ಹೌದು ನೀವು ಮಠಕ್ಕೆ ಬಂದಾಗ ಏನು ಅಂಥದ್ದು ಮಾಡಿದ್ದೀರಿ ಇದುವರೆಗೂ ನಾನು ಈ ಮಠಕ್ಕೆ ಬಂದಾಗ ಹರಿದಿರೋ ಎಲೆಯಲ್ಲಿ ಊಟ ಮಾಡೇ ಇಲ್ಲ ಇದೇ ಒಂದು ದೊಡ್ಡಸ್ತಿಗೆ ಬೇರೆ ಇನ್ನೇನಿಲ್ಲ ಮಠಕ್ಕೆ ಕೊಟ್ಟಿದ್ದು ಬಿಟ್ಟಿದ್ದು ಏನೂ ಇಲ್ಲ ಯಾಕೆ ಅಷ್ಟು ಗಲಾಟ ಮಾಡ್ತಿ ಪ್ರಸಾದ ಅಂತ ಬಂದಿರ್ತಿ ಅನ್ನ ಮದ ಅರ್ಥಮದ ಅಖಿಲ ವೈಭವದ ಮದ ಇವೆಲ್ಲ ಇದ್ದಾಗ ಮನುಷ್ಯನ ರೀತಿ ನೀತಿನೇ ಬೇರೆ ಇರುತ್ತಂತೆ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ಪ್ರಾಯ ಒಳ್ಳೆ ತಾರುಣ್ಯ ಇದೆ ಬಿಸಿ ರಕ್ತ ಇದೆ ಅದಂತೂ ನೋಡೇ ನೋಡ್ತೀವಲ್ಲ ಆ ಹುಡುಗರು ಹುಚ್ಚಾ ಬಟ್ಟೆ ಬೈಕು ಗೀಕಲ್ಲಿ ಬರ್ತಾ ಇದ್ದಾಗ ನಾವು ತಣ್ಣಗೆ ನಿಂತರೆ ಬದುಕ್ತೀವಿ ಅವರನ್ನು ಮೀರಿ ಹೋಗ್ತೀವಿ ಅಂದರೆ ಹೋಗೇ ಕಳಸೇ ಅವರು ತುಂಬ ಕಷ್ಟ ಪ್ರಾಯದ ಮದ ಏನೋ ಕಿಂಡಾನ ಮಾಡ್ತಾರೆ ಸರಿ ಇದು ಇದ್ದದ್ದೇ ಈ ಗ್ಯಾಪು ವಯೋವೃದ್ಧರಿಗೂ ವಯಸ್ಸಿನ ಹುಡುಗರಿಗೂ ಈ ಭಿನ್ನಾಭಿಪ್ರಾಯ ಇದ್ದೇ ಇರತ್ತೆ ಏನೋ ಜನ್ರೇಷನ್ ಗ್ಯಾಪೋ ಅಥವಾ ಇದೋ ಅನ್ಕೋಬೇಕು ಮುನ್ನ ಪ್ರಾಯದ ಮದವು ರೂಪ ಮದವು ತುಂಬ ಚೆನ್ನಾಗಿ ಇದಾನೆ ಅಥವಾ ಚೆನ್ನಾಗಿ ಇದೇನೆ ಅಂಥೇಳಿ ಅದು ಚೆನ್ನಾಗಿದೆ ಸರಿ ಆ ಚಂದ ಇನ್ನೊಬ್ಬರನ್ನು ಆಡ್ಕೊಳ್ಳಿಕ್ಕೆ ಉಪಯೋಗ ಬಿಡ್ಬಾರ್ದು ಐವತ್ತು ಜನನ ನೀವು ಪಾಪ ನಮ್ಮ ಥರ ಇಲ್ಲ ಅಲ್ಲ ಹೇಗಾಗತ್ತೆ ಬಿಡಿ ನೀವು ನಮ್ಮ ಥರ ಅದಕ್ಕೆಲ್ಲ ಪುಣ್ಯ ಬೇಕು ಹೌದು ನೀವು ಹೀಗಿರೋ ಇಂದ ಏನು ಲಾಭ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಹೋಗಲಿ ಬಿಟ್ರೆ ಸದ್ಯ ನಮ್ಮನ್ನು ಯಾರೂ ನೋಡಲ್ಲ ತಣ್ಣಗೆ ನಂಪಾಡಿಗೆ ನಾಡಿದ್ದೀವಿ ಅಂತ ರೂಪ ಮದವು ತನ್ನ ಸತ್ವದ ಮದ ಈ ಅಷ್ಟಮದ ಇದೆಯಲ್ಲ ನಮ್ಮ ಅಂತಾರೆ ಅಷ್ಟ ಅಷ್ಟಮದ ಕುರಿಗಳನ್ನು ಇದನ್ನು ಮೊದಲು ತಲೆಯನ್ನು ಕುಟ್ಟು ಚಂಡಾಡು ನಿನ್ನಿಂದ ದೂರ ಈ ಮದವನ್ನು ಕಿತ್ತಿ ಒಗಿ ತಿರುಗುವ ಕೋಳಿ ಇಲ್ಲಿ ಕೋಳಿ ಅನ್ನೋದನ್ನು ಯಾತಕ್ಕೆ ಕಂಪೇರ್ ಮಾಡ್ಯಾರೆ ಅಂದರೆ ನಾನು 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 ಅನ್ನೋ ಅಹಂಕಾರ ಅಂತೆ ಕೋಳಿ ಕೋಳಿ ಕೂಗ್ತಾನೇ ಇರತ್ತೆ ನಾನು 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 ಅನ್ನೋ ಶಬ್ದ ಬರಲ್ಲ ಕೋಳಿಯನ್ನು ಅಹಂಕಾರಕ್ಕೆ ಸಂಕೇತ ಸಾಮಾನ್ಯ ಕನ್ನಡದಲ್ಲಿ ಬಳಸೋದು ಇದೆಯಲ್ಲ ಅಯ್ಯೋ ಅವ್ರು ತುಂಬ ಜಂಬದ ಕೋಳಿಯಪ್ಪ ಅಂತ ಹೀಗಾಗಿ ಕೋಳಿ ಅಂದರೆ ನನ್ನ ಸಮಯ ಇಲ್ಲ ಅಹಂಕಾರಕ್ಕೆ ಅದು ಸಂಕೇತ ಅಂತದು ಅದು ಇನ್ನೂ ಒಂದು ಈ ತುಂಬ ಅಹಂಕಾರ ಇದ್ದವರು ಎಲ್ಲದರಲ್ಲೂ ಪ್ರವೇಶ ಮಾಡ್ತಾರೆ ಎಲ್ಲ ಕಡೆ ತಲೆ ತೋರಿಸ್ತಾ ಇರ್ತಾರೆ ಅವ್ರದ್ದು ಎಷ್ಟೋ ಇರೋದೇ ಇಲ್ಲ ಅದನ್ನು ಮಾಡಬೇಡಿ ಅಂತಾರೆ ಪುರಂದರದಾಸರು ಕೋಳಿ ಕೊಖೋ ಖೋ ಅಂಥೇಳಿ ಎಲ್ಲ ಕಡೆ ತು ಕಾ ಬಾಯಿ ಹಾಕತ್ತೆ ಕೋಳತ್ತೆ ತಲೆ ಎತ್ತಿ ನೋಡತ್ತೆ ಅದು ಇದು ಮಾಡ್ತಿರತ್ತಲ್ಲ ಆ ಕೋಳಿಯನ್ನು ನೀವು ಈ ಕೋಳಿ ಇದೆಯಲ್ಲ ಇದು ಅಹಂಕಾರದ ಸಂಕೇತ ಅದರ ತಲೆಯನ್ನು ಚಂಡಾಡಿ ಹುಟ್ಟಿ ತಿರುಗುವ ಕೋಳಿಯನ್ನು ಕುಟ್ಟಿ ಚೂರಿ ಹಾಕುತ್ತ ಅಲ್ಲಿ ಅದನ್ನು ಕುಟ್ಟಿ ಅದನ್ನು ಚೂರಿ ಹಾಕ್ರೆ ಅದು ಜ್ಞಾನದ ಚೂರಿ ಅಂತಾರೆ ಜ್ಞಾನವೆಂಬ ಹಸಿ ಕತ್ತಿ ಅಂತ ಕರೀತಾರೆ ಜ್ಞಾನವನ್ನು ಜ್ಞಾನಾಸಿ ಅಂತ ಕರೀತಾರೆ ನಮ್ಮ ತೀರ್ಥರ ಬಗ್ಗೆ ಹೇಳ್ತೀವಲ್ಲ ಅಸೀನಾ ತತ್ವಮಸೀನ ಪರಜೀವ ಪ್ರಭೇದಿನ ಅಸಿ ಅಂದರೆ ಕತ್ತಿ ಜ್ಞಾನವೆಂಬ ಕತ್ತಿ ಯಾವಾಗ ನಮ್ಮ ಕೈಗೆ ಸಿಗತ್ತೆ ಅಹಂಕಾರ ಕಮ್ಮಿ ಆಗತ್ತಂತೆ ಒಬ್ಬ ಕವಿ ಅಂತಾನೆ ಯದಾ ಜ್ಞೋಹಂ ಏನೋ ಒಂದು ನಾಲ್ಕು ಅಕ್ಷರ ತಿಳ್ಕೊಂಡಿದ್ದ ಆ ಊರಲ್ಲಿ ಪಾಪ ಹೆಚ್ಚು ತಿಳಿದೋರು ಇರಲಿಲ್ಲ ಇವನು ಎಷ್ಟು ಅಹಂಕಾರ ಬಂದಿತ್ತು ಅಂದರೆ ನಾನೇ ಬೃಹಸ್ಪತ್ಯಾಚಾರ್ಯರು ಅಥವಾ ಅವ ಬ್ರಹ್ಮದೇವರು ಅನ್ನೋ ಥರ